ವಿದ್ಯಾರ್ಥಿಗಳೆ ನಾವೀಗ ಟೇಲರ್ ರವರ ವೈಜ್ಞಾನಿಕ ನಿರ್ವಹಣೆಯನ್ನು ಅಭ್ಯಸಿಸೋಣ ಟೇಲರ್ ರವರ ಕಾಲಮಾನವನ್ನು 1856 ರಿಂದ 1915 ಎಂದು ಗುರುತಿಸಲಾಗಿದೆ ಫ್ರೆಡ್ರಿಕ್ ವಿನ್ಸ್ಲೋ ಟೇಲರ್ ರವರು ಕೈಗಾರಿಕೆಯಲ್ಲಿ ನೈಪುಣ್ಯತೆಯನ್ನು ಹೆಚ್ಚಿಸಲು ಶ್ರಮಿಸಿದ ಅಮೆರಿಕದ ಮೆಕ್ಯಾನಿಕಲ್ ಇಂಜಿನಿಯರ್ ಇವರು 1911 ರಲ್ಲಿ ವೈಜ್ಞಾನಿಕ ನಿರ್ವಹಣಾ ತತ್ವಗಳು ವೈಜ್ಞಾನಿಕ ನಿರ್ವಹಣಾ ತತ್ವಗಳು ಎನ್ನುವ ಲೇಖನವನ್ನು ಪ್ರಕಟಿಸಿದರು ಕೈಗಾರಿಕಾ ಕ್ರಾಂತಿಯ ಆರಂಭ ಭಾಗದಲ್ಲಿ ವ್ಯವಹಾರ ಕ್ಷೇತ್ರದಲ್ಲಿ ಅಥವಾ ಕೈಗಾರಿಕೆಗಳಲ್ಲಿ ಬರುವ ಯಾವುದೇ ಸಮಸ್ಯೆಗಳನ್ನು ವ್ಯವಸ್ಥಾಪಕರು ತಮ್ಮ ವೈಯಕ್ತಿಕ ತೀರ್ಮಾನದಿಂದ ಬಗೆಹರಿಸುತ್ತಿದ್ದರು ಇದನ್ನು ಹೆಬ್ಬೆರಳ ನಿಯಮ ರೂಲ್ ಆಫ್ ಥಂಬ್ ಹೆಬ್ಬೆರಳ ನಿಯಮ ಎಂದು ಕರೆಯುತ್ತಿದ್ದರು ವ್ಯವಸ್ಥಾಪಕರು ಕೈಗಾರಿಕಾ ಕ್ಷೇತ್ರದಲ್ಲಿ ಬರುವಂತಹ ಸಮಸ್ಯೆಗಳನ್ನು ತಮ್ಮದೇ ವೈಯಕ್ತಿಕ ಅಭಿಪ್ರಾಯಗಳಿಂದ ಅವುಗಳನ್ನು ಬಗೆಹರಿಸುತ್ತಿದ್ದರು ಅಂದರೆ ಸಾಂಪ್ರದಾಯಿಕ ಆಚರಣೆಗಳಿಗೆ ಅವರು ಮೊರೆ ಹೋಗಿದ್ದರು ಅಂತಹ ಸಂದರ್ಭದಲ್ಲಿ ಫ್ರೆಡ್ರಿಕ್ ವಿನ್ಸ್ಲೋ ಟೇಲರ್ ಇವರು ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹರಾಗಿ ಹೊರಹೊಮ್ಮಿದರು ಹೆಬ್ಬೆರಳ ನಿಯಮಕ್ಕೆ ವಿರುದ್ಧವಾಗಿ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳನ್ನು ಇವರು ಆಚರಣೆಗೆ ತಂದರು ವೈಜ್ಞಾನಿಕ ನಿರ್ವಹಣೆಯ ತತ್ವಗಳನ್ನು ಒಬ್ಬ ವ್ಯವಸ್ಥಾಪಕ ತನ್ನ ವ್ಯವಹಾರ ಕ್ಷೇತ್ರದಲ್ಲಿ ಅಥವಾ ಕಾರ್ಖಾನೆಗಳಲ್ಲಿ ಆತ ಆಚರಣೆಗೆ ತಂದಾಗ ಯಾವ ರೀತಿ ದಕ್ಷತೆಯನ್ನು ಸಾಧಿಸಬಹುದು ಮಾತ್ರವಲ್ಲ ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಉತ್ಪಾದನೆಯನ್ನು ಹೇಗೆ ಸಾಧಿಸಬಹುದು ಎನ್ನುವುದನ್ನು ಇಲ್ಲಿ ಟೇಲರ್ ರವರು ಪ್ರತಿಪಾದಿಸಿದ್ದಾರೆ ಫ್ರೆಡ್ರಿಕ್ ವಿನ್ಸ್ಲೋ ಟೇಲರ್ ರವರು ತಮ್ಮ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳ ಮೂಲಕ ವ್ಯವಸ್ಥಾಪಕ ವೈಜ್ಞಾನಿಕವಾಗಿ ಹೇಗೆ ಕಾರ್ಮಿಕರನ್ನು ಆಯ್ಕೆಗೊಳಿಸಬಹುದು ಅವರ ಸ್ಥಳ ನಿಯೋಜನೆ ಕಾರ್ಮಿಕರನ್ನು ತರಬೇತಿಗೊಳಿಸುವುದು ಸ್ಥಾವರ ಹಾಗೂ ಯಂತ್ರಗಳ ಶ್ರೇಣೀಕರಣ ಮಾತ್ರವಲ್ಲ ಕಾರ್ಮಿಕರು ಮಾಡಿರುವಂತಹ ಕೆಲಸ ಕಾರ್ಯಗಳಿಗೆ ಸರಿಯಾದಂತಹ ಸಂಭಾವನೆ ನೀಡುವುದು ಇವೆಲ್ಲವನ್ನು ವೈಜ್ಞಾನಿಕ ತೀರ್ಮಾನಕ್ಕೆ ಬದ್ಧವಾಗಿ ಅಳವಡಿಸಿಕೊಂಡಾಗ ಒಂದು ಸಂಸ್ಥೆ ದಕ್ಷತೆಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಮಾತ್ರವಲ್ಲ ಕಾರ್ಮಿಕರು ಹಾಗೂ ವ್ಯವಸ್ಥಾಪಕರು ಸಾಮರಸ್ಯದಿಂದ ಇರಬೇಕು ಸಹಕಾರ ಮನೋಭಾವನೆಯಿಂದ ಇರಬೇಕು ಕಾರ್ಮಿಕರು ವ್ಯವಸ್ಥಾಪಕರು ಒಂದು ಸಂಸ್ಥೆಗೆ ಅನಿವಾರ್ಯ ಅವರಿರುವರು ಮುಖ್ಯ ಎನ್ನುವುದನ್ನು ಅರಿತುಕೊಳ್ಳಬೇಕು ಸಂಘರ್ಷಕ್ಕೆ ಯಾವುದೇ ಎಡೆಕೊಡದೆ ಸಾಮರಸ್ಯದಿಂದ ಸಹಕಾರ ಮನೋಭಾವದಿಂದ ವ್ಯವಹಾರ ಸಂಸ್ಥೆಯಲ್ಲಿ ಒಟ್ಟಾಗಿ ವ್ಯವಹರಿಸಬೇಕು ಮಾತ್ರವಲ್ಲ ದಕ್ಷತೆಯನ್ನು ಹೆಚ್ಚಿಸಲು ಕಾರ್ಮಿಕರ ಆಯ್ಕೆ ಪ್ರಕ್ರಿಯೆಯಿಂದಲೇ ಪ್ರಾರಂಭಿಸಬೇಕು ಆಯ್ಕೆಯನ್ನು ವೈಜ್ಞಾನಿಕವಾಗಿಯೇ ಪ್ರಾರಂಭಿಸಿದಾಗ ಒಂದು ಸಂಸ್ಥೆಯ ದಕ್ಷತೆಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ ಮಾತ್ರವಲ್ಲ ಪರಿಣಾಮಕಾರಿಯಾಗಿ ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಉತ್ಪಾದನೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಕೆಲಸಗಾರರಿಗೆ ಅವರು ಮಾಡಿದ ಕೆಲಸಕ್ಕೆ ತಕ್ಕ ಹಾಗೆ ಸಂಭಾವನೆ ಸಮರ್ಥ ಹಾಗೂ ಅಸಮರ್ಥ ಕೆಲಸಗಾರರನ್ನು ವಿಂಗಡಿಸಬೇಕು ವ್ಯವಹಾರ ಕ್ಷೇತ್ರದಲ್ಲಿ ಸರಳೀಕರಣವನ್ನು ಅಳವಡಿಸಬೇಕು ಮಾತ್ರವಲ್ಲ ಕೆಲವೊಂದು ಅಧ್ಯಯನದ ಮೂಲಕ ಕೆಲವೊಂದು ವಿಶ್ಲೇಷಣೆಗಳ ಮೂಲಕ ವ್ಯವಹಾರ ಕ್ಷೇತ್ರದಲ್ಲಿ ಪ್ರತಿಯೊಂದು ವಿಷಯಗಳನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಾಗುತ್ತದೆ ಎನ್ನುವುದನ್ನು ಟೇಲರ್ ರವರು ಪ್ರತಿಪಾದಿಸಿದ್ದಾರೆ
ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳನ್ನು ಮುಖ್ಯವಾಗಿ ನಾಲ್ಕು ವಿಧದಲ್ಲಿ ನಾವು ಕಲಿಯಬಹುದು. ಮೊದಲನೆಯದು ವಿಜ್ಞಾನ ಹೆಬ್ಬೆರಳ ನಿಯಮವಲ್ಲ. ವಿಜ್ಞಾನ ಹೆಬ್ಬೆರಳ ನಿಯಮವಲ್ಲ. ಸೈನ್ಸ್ ನಾಟ್ ರೂಲ್ ಆಫ್ ಥಂ. ಟೇಲರ್ ಅವರ ಪ್ರಕಾರ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳನ್ನು ವ್ಯವಹಾರ ಸಂಸ್ಥೆಯಲ್ಲಿ ಅಳವಡಿಸಿಕೊಂಡಾಗ ಸಾಂಪ್ರದಾಯಿಕ ಆಚರಣೆಗಳು ಕಡಿಮೆಯಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಒಬ್ಬ ವ್ಯವಸ್ಥಾಪಕ ತನ್ನ ಸಂಸ್ಥೆಯಲ್ಲಿ ವ್ಯವಹಾರ ಕ್ಷೇತ್ರದಲ್ಲಿ ದಕ್ಷತೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಉತ್ಪಾದನೆಯನ್ನು ಮಾಡಲು ಸಾಧ್ಯವಾಗುತ್ತದೆ. ಟೇಲರ್ ಅವರು ಇಲ್ಲಿ ವೈಜ್ಞಾನಿಕ ನಿರ್ವಹಣೆಗೆ ಹೆಚ್ಚಿನ ಒತ್ತನ್ನು ಅಂದರೆ ಮಹತ್ವವನ್ನು ನೀಡಿದ್ದಾರೆ. ವೈಜ್ಞಾನಿಕವಾಗಿ ಕಾರ್ಮಿಕರನ್ನು ಆಯ್ಕೆ ಮಾಡುವುದು, ವೈಜ್ಞಾನಿಕವಾಗಿಯೇ ಅವರ ಸ್ಥಳ ನಿಯೋಜನೆ, ವೈಜ್ಞಾನಿಕ ರೀತಿಯಲ್ಲಿ ಕಾರ್ಮಿಕರಿಗೆ ತರಬೇತಿ ನೀಡುವುದು, ಯಂತ್ರ ಹಾಗೂ ಸ್ಥಾವರಗಳ ಶ್ರೇಣೀಕರಣ ಮಾತ್ರವಲ್ಲ, ಕೆಲಸಗಾರರಿಗೆ ಅವರ ಕೆಲಸಕ್ಕೆ ತಕ್ಕಂತಹ ವೈಜ್ಞಾನಿಕ ರೀತಿಯ ಸಂಭಾವನೆಯನ್ನು ನೀಡುವುದು, ಈ ವಿಷಯಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡುವುದರ ಮೂಲಕ ವಿಜ್ಞಾನ ಹೆಬ್ಬೆರಳ ನಿಯಮವಲ್ಲ, ಸೈನ್ಸ್ ನಾಟ್ ರೂಲ್ ಆಫ್ ಥಂ ಎನ್ನುವುದನ್ನು ಟೇಲರ್ ಅವರು ಪ್ರತಿಪಾದಿಸಿದ್ದಾರೆ. ಟೇಲರ್ ಅವರು ದಕ್ಷತೆಯನ್ನು ಗರಿಷ್ಠ ಮಟ್ಟಕ್ಕೆ ಏರಿಸುವಲ್ಲಿ ಬಹಳಷ್ಟು ಆಲೋಚನೆಯನ್ನು ಹಾಗೂ ಅಧ್ಯಯನವನ್ನು ಮಾಡಿದ್ದಾರೆ. ಇಲ್ಲಿ ವಿಧಾನ ಅಧ್ಯಯನ ಮತ್ತು ವಿಶ್ಲೇಷಣೆಗಳನ್ನು ಅಭಿವೃದ್ಧಿಗೊಳಿಸುವುದೇ ಇವರ ಮುಖ್ಯ ವಾದವಾಗಿತ್ತು. ಯಾವಾಗ ವಿಧಾನ ಅಧ್ಯಯನಗಳನ್ನು ಅಥವಾ ವಿಶ್ಲೇಷಣೆಗಳನ್ನು ಅಭಿವೃದ್ಧಿಗೊಳಿಸಿದಾಗ ಇವುಗಳು ಹೆಬ್ಬೆರಳ ನಿಯಮಕ್ಕೆ ವಿರುದ್ಧವಾದವುಗಳು. ಇಲ್ಲಿ ಟೇಲರ್ ಅವರು ಮುಖ್ಯವಾಗಿ ಸೈನ್ಸ್ ನಾಟ್ ರೂಲ್ ಆಫ್ ಥಂ, ವಿಜ್ಞಾನ ಹೆಬ್ಬೆರಳ ನಿಯಮವಲ್ಲ, ಸಾಂಪ್ರದಾಯಿಕ ಆಚರಣೆಗಳಿಗೆ ಹಿಂದೆ ಹೋಗಬೇಡಿ, ಸಾಂಪ್ರದಾಯಿಕ ಆಚರಣೆಗಳ ಬದಲು ವೈಜ್ಞಾನಿಕ ತೀರ್ಮಾನಗಳನ್ನು ವ್ಯವಹಾರ ಸಂಸ್ಥೆಯಲ್ಲಿ ತೆಗೆದುಕೊಳ್ಳಿ, ವೈಜ್ಞಾನಿಕ ತೀರ್ಮಾನಗಳ ಆಚರಣೆಯನ್ನು ಪ್ರಗತಿಯಲ್ಲಿರಿಸಿ ಎನ್ನುವುದನ್ನು ಟೇಲರ್ ಅವರು ಪ್ರತಿಪಾದಿಸಿದ್ದಾರೆ. ಟೇಲರ್ ಅವರ ಪ್ರಕಾರ ಒಂದು ಸಣ್ಣ ಉತ್ಪಾದನೆ ಚಟುವಟಿಕೆಯಾದ ಕಬ್ಬಿಣದ ತುಂಡುಗಳು ಅಥವಾ ಸಾಮಾನು ಸರಂಜಾಮುಗಳನ್ನು ರೈಲ್ವೆ ಬೋಗಿಗಳಿಗೆ ಅವುಗಳನ್ನು ತುಂಬಿಸಿಡುವುದಕ್ಕೂ ಕೂಡ ವೈಜ್ಞಾನಿಕ ರೀತಿಯಲ್ಲಿ ಯೋಚಿಸಬೇಕು ಮತ್ತು ನಿರ್ವಹಿಸಬೇಕು ಎಂದಿದ್ದಾರೆ. ಎಲ್ಲ ಅಂಶಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಂಡಾಗ ವೈಜ್ಞಾನಿಕ ತೀರ್ಮಾನಗಳನ್ನು ವ್ಯವಹಾರ ಕ್ಷೇತ್ರಗಳಲ್ಲಿ ಒಬ್ಬ ವ್ಯವಸ್ಥಾಪಕ ಬಳಸಿದಾಗ ಹೆಚ್ಚು ದಕ್ಷತೆಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ತಿಳಿಯುತ್ತದೆ. ಎರಡು, ಸಾಮರಸ್ಯ ವಿರೋಧವಲ್ಲ. ಸಾಮರಸ್ಯ ವಿರೋಧವಲ್ಲ, ಹಾರ್ಮನಿ ನಾಟ್ ಡಿಸ್ಕಾರ್ಡ್. ಟೇಲರ್ ಅವರ ಪ್ರಕಾರ ವ್ಯವಸ್ಥಾಪಕರು ಮತ್ತು ಕಾರ್ಮಿಕರ ಮಧ್ಯೆ ಸಾಮರಸ್ಯ ಇರಬೇಕು. ವ್ಯವಸ್ಥಾಪಕರು ಮತ್ತು ಕಾರ್ಮಿಕರು ಒಂದು ಸಂಸ್ಥೆಗೆ ಈರ್ವರು ಬಹಳ ಮುಖ್ಯ ಎನ್ನುವುದು ಅವರಿಗೆ ತಿಳಿದಿರಬೇಕು. ಇಲ್ಲಿ ಟೇಲರ್ ಅವರು ಮಾನಸಿಕ ಕ್ರಾಂತಿಯನ್ನು ಪ್ರತಿಪಾದಿಸಿದರು. ಮಾನಸಿಕ ಕ್ರಾಂತಿಯನ್ನು ಟೇಲರ್ ಅವರು ಇಲ್ಲಿ ಪ್ರತಿಪಾದಿಸಿದರು. ವ್ಯವಸ್ಥಾಪಕರು ಹಾಗೂ ಕಾರ್ಮಿಕರ ಮಧ್ಯೆ ಉತ್ತಮ ವ್ಯವಹಾರ ಸಂಬಂಧಗಳಿರಬೇಕು. ಅವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಾಗ ಸಾಮರಸ್ಯವನ್ನು ಪಡೆಯಲು ಸಾಧ್ಯ ಎನ್ನುವುದನ್ನು ಅವರು ತೋರಿಸಿಕೊಟ್ಟರು. ವ್ಯವಸ್ಥಾಪಕರು ಹಾಗೂ ಕಾರ್ಮಿಕರು ಇವರೀರ್ವರು ಸಂಸ್ಥೆಗೆ ಬಹುಮುಖ್ಯ ಮತ್ತು ಇರುವರು ಅನಿವಾರ್ಯ ಎನ್ನುವುದನ್ನು ಈರ್ವರು ತಿಳಿದಿರಬೇಕು.
ಇಲ್ಲಿ ಹೆಚ್ಚಾಗಿ ನಾವು ಕಾರ್ಖಾನೆಗಳಲ್ಲಿ ಕಾರ್ಮಿಕರು ವ್ಯವಸ್ಥಾಪಕರ ಮಧ್ಯೆ ಸಂಘರ್ಷಗಳನ್ನು ಕಾಣುತ್ತೇವೆ ಈ ರೀತಿಯ ಸಂಘರ್ಷ ಯಾವಾಗಲೂ ಸಂಸ್ಥೆಗೆ ಒಳಿತಾಗುವುದಿಲ್ಲ ಎನ್ನುವುದನ್ನು ಟೇಲರ್ ಅವರು ಹೇಳಿದ್ದಾರೆ ಸಂಘರ್ಷವನ್ನು ಬಿಟ್ಟು ಸಾಮರಸ್ಯದಿಂದ ಕೆಲಸ ಕಾರ್ಯಗಳನ್ನು ಒಟ್ಟಾಗಿ ನೆರವೇರಿಸಿದಾಗ ದಕ್ಷತೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಎನ್ನುವುದು ಟೇಲರ್ ಅವರ ಆಶಯ ಮೂರು ಸಹಕಾರ ಪ್ರತ್ಯೇಕತಾವಾದವಲ್ಲ ಸಹಕಾರ ಪ್ರತ್ಯೇಕತಾವಾದವಲ್ಲ ಕೋಆಪರೇಷನ್ ನಾಟ್ ಇಂಡಿವಿಜುವಲಿಸಂ ಸಾಮರಸ್ಯ ವಿರೋಧವಲ್ಲ ಇದಕ್ಕೆ ಅನುಗುಣವಾಗಿ ಟೇಲರ್ ಅವರು ಸಹಕಾರ ಪ್ರತ್ಯೇಕತಾವಾದವಲ್ಲ ಎನ್ನುವ ತತ್ವವನ್ನು ನಿರೂಪಿಸಿದ್ದಾರೆ ಇಲ್ಲಿ ವ್ಯವಸ್ಥಾಪಕರು ಹಾಗೂ ಕಾರ್ಮಿಕರ ಮಧ್ಯೆ ಪರಸ್ಪರ ಸಹಕಾರ ಇರಬೇಕು ವ್ಯವಸ್ಥಾಪಕರು ಕಾರ್ಮಿಕರ ಮಧ್ಯೆ ಪೈಪೋಟಿ ಇರಬಾರದು ಸಹಕಾರ ಇರಬೇಕು ಸ್ವಪ್ರತಿಷ್ಠೆ ಇರಬಾರದು ವ್ಯವಸ್ಥಾಪಕರು ಹಾಗೂ ಕಾರ್ಮಿಕರು ಒಂದು ಸಂಸ್ಥೆಗೆ ವ್ಯವಹಾರ ಸಂಸ್ಥೆಗೆ ಅನಿವಾರ್ಯ ಎನ್ನುವುದನ್ನು ಈರ್ವರು ತಿಳಿದಿರಬೇಕು ಯಾವುದೇ ಒಂದು ಉತ್ತಮ ನಿರ್ಣಯಗಳನ್ನು ಕೈಗೊಳ್ಳುವಾಗ ವ್ಯವಸ್ಥಾಪಕ ಕಾರ್ಮಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಉತ್ತಮ ನಿರ್ಣಯಗಳನ್ನು ಕೈಗೊಳ್ಳುವಾಗ ಕಾರ್ಮಿಕರಿಂದ ರಚನಾತ್ಮಕವಾದ ಸಲಹೆಗಳನ್ನು ಸ್ವೀಕರಿಸಬೇಕು ಯಾವುದೇ ಸಂದರ್ಭದಲ್ಲಿ ಕಾರ್ಮಿಕರ ಸಂಘರ್ಷಕ್ಕೆ ಎಡೆಮಾಡಿಕೊಡಬಾರದು ಸಹಕಾರ ಮನೋಭಾವ ಸಾಮರಸ್ಯ ಒಂದು ಸಂಸ್ಥೆಯಲ್ಲಿ ವ್ಯವಹಾರ ಸಂಸ್ಥೆಯಲ್ಲಿ ಇದ್ದಾಗ ನಾವು ಯಾವುದೇ ಕಾರ್ಮಿಕ ಸಂಘಟನೆಗಳ ಅಗತ್ಯತೆ ಇರುವುದಿಲ್ಲ ಟೇಲರ್ ಅವರು ತಮ್ಮ ಈ ನಿರ್ವಹಣಾ ತತ್ವಗಳ ಮೂಲಕ ಕಾರ್ಮಿಕರು ಹಾಗೂ ವ್ಯವಸ್ಥಾಪಕರ ಮಧ್ಯೆ ಉತ್ತಮ ಸಾಮರಸ್ಯ ಸಹಕಾರ ಸಂಬಂಧಗಳು ಬೆಳೆಯಬೇಕು ಎನ್ನುವುದನ್ನು ಪ್ರತಿಪಾದಿಸಿದ್ದಾರೆ ನಾಲ್ಕು ಕಾರ್ಮಿಕರ ದಕ್ಷತೆ ಮತ್ತು ಅಭ್ಯುದಯದ ಅಭಿವೃದ್ಧಿ ಕಾರ್ಮಿಕರ ದಕ್ಷತೆ ಮತ್ತು ಅಭ್ಯುದಯದ ಅಭಿವೃದ್ಧಿ ಫ್ರೆಡ್ರಿಕ್ ವಿನ್ಸ್ಲೋ ಟೇಲರ್ ಅವರು ಕಾರ್ಮಿಕರ ದಕ್ಷತೆ ಅವರ ಆಯ್ಕೆ ಪ್ರಕ್ರಿಯೆಯಿಂದಲೇ ಪ್ರಾರಂಭವಾಗಬೇಕು ಎಂದು ಹೇಳಿದ್ದಾರೆ ಕಾರ್ಮಿಕರನ್ನು ಆಯ್ಕೆ ಮಾಡುವಾಗ ವೈಜ್ಞಾನಿಕ ತತ್ವಗಳನ್ನು ಅಳವಡಿಸಿಕೊಳ್ಳಬೇಕು ಅವರನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಕಾರ್ಮಿಕರ ವಿದ್ಯಾಭ್ಯಾಸ ಅವರ ಅನುಭವ ಮಾನಸಿಕ ಸ್ಥಿರತೆ ಭೌತಿಕ ಸ್ಥಿರತೆ ಇವೆಲ್ಲವುಗಳನ್ನು ಗಮನದಲ್ಲಿಟ್ಟುಕೊಂಡು ವೈಜ್ಞಾನಿಕ ರೀತಿಯಲ್ಲಿ ಅವರನ್ನು ಆಯ್ಕೆ ಮಾಡಬೇಕು ವೈಜ್ಞಾನಿಕ ರೀತಿಯಲ್ಲಿ ತರಬೇತಿಯನ್ನು ನೀಡಿದಾಗ ಒಂದು ಸಂಸ್ಥೆ ಅತಿ ಹೆಚ್ಚಿನ ದಕ್ಷತೆಯನ್ನು ಸಮೃದ್ಧಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಎನ್ನುವುದನ್ನು ಟೇಲರ್ ಅವರು ಇಲ್ಲಿ ಪ್ರತಿಪಾದಿಸಿದ್ದಾರೆ ಈ ರೀತಿ ನಾಲ್ಕು ಮುಖ್ಯ ನಿರ್ವಹಣಾ ತತ್ವಗಳನ್ನು ಟೇಲರ್ ಅವರು ಜಗತ್ತಿಗೆ ಪರಿಚಯಿಸಿದ್ದಾರೆ ಮೊದಲನೆಯದು ವಿಜ್ಞಾನ ಹೆಬ್ಬೆರಳ ನಿಯಮವಲ್ಲ ಸೈನ್ಸ್ ನಾಟ್ ರೂಲ್ ಆಫ್ ಥಂಬ್ ಎರಡನೆಯದು ಸಾಮರಸ್ಯ ವಿರೋಧವಲ್ಲ ಹಾರ್ಮನಿ ನಾಟ್ ಡಿಸ್ಕಾರ್ಡ್ ಮೂರನೆಯದು ಸಹಕಾರ ಪ್ರತ್ಯೇಕತಾವಾದವಲ್ಲ ಕೋಆಪರೇಷನ್ ನಾಟ್ ಇಂಡಿವಿಜುವಲಿಸಂ ನಾಲ್ಕನೆಯದು ಕಾರ್ಮಿಕರ ದಕ್ಷತೆ ಮತ್ತು ಅಭ್ಯುದಯದ ಅಭಿವೃದ್ಧಿ ಡೆವಲಪ್ಮೆಂಟ್ ಆಫ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಟು ಹಿಸ್ ಆರ್ ಹರ್ ಗ್ರೇಟೆಸ್ಟ್ ಎಫಿಷಿಯನ್ಸಿ ಈ ನಾಲ್ಕು ನಿರ್ವಹಣಾ ತತ್ವಗಳನ್ನು ಪರಿಚಯಿಸುವುದರ ಮೂಲಕ ಟೇಲರ್ ಅವರು ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹರಾಗಿ ಹೊರಹೊಮ್ಮಿದ್ದಾರೆ ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಯಾರು ಎನ್ನುವ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಾಗ ಫ್ರೆಡ್ರಿಕ್ ವಿನ್ಸ್ಲೋ ಟೇಲರ್ ಅವರು ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಎನ್ನುವ ಉತ್ತರವನ್ನು ನೀವು ವಿದ್ಯಾರ್ಥಿಗಳು ಬರೆಯಬೇಕಾಗುತ್ತದೆ ನಾವು
ಇದುವರೆಗೆ ಟೇಲರ್ ರವರ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳನ್ನು ಅಭ್ಯಸಿಸಿದ್ದೇವೆ. ಇದೀಗ ಟೇಲರ್ ರವರು ಅಭಿವೃದ್ಧಿಪಡಿಸಿದ ವೈಜ್ಞಾನಿಕ ನಿರ್ವಹಣೆಯ ತಂತ್ರಗಳು, ಟೆಕ್ನಿಕ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ಟೇಲರ್ ರವರು ತಮ್ಮ ಅನುಭವದ ಆಧಾರದ ಮೇಲೆ, ತಾವು ಮಾಡಿರುವಂತಹ ಪ್ರಯೋಗದ ಆಧಾರದ ಮೇಲೆ ಕೆಲವೊಂದು ತಂತ್ರಗಳನ್ನು ಪರಿಚಯಿಸಿದ್ದಾರೆ. ಟೇಲರ್ ಅವರು ಅಭಿವೃದ್ಧಿಪಡಿಸಿದ ವೈಜ್ಞಾನಿಕ ನಿರ್ವಹಣೆಯ ತಂತ್ರಗಳನ್ನು ನಾವು ಕ್ರಮವಾಗಿ ಒಂದು ಕಾರ್ಯಾತ್ಮಕ ಮೇಲ್ವಿಚಾರಕತ್ವ, ಕಾರ್ಯಾತ್ಮಕ ಮೇಲ್ವಿಚಾರಕತ್ವ, ಎರಡು ಕೆಲಸದ ಶಿಷ್ಟೀಕರಣ ಮತ್ತು ಸರಳೀಕರಣ, ಕೆಲಸದ ಶಿಷ್ಟೀಕರಣ ಮತ್ತು ಸರಳೀಕರಣ, ಮೂರು ವಿಭೇದಾತ್ಮಕ ಕಾರ್ಯಾಧಾರಿತ ಕೂಲಿ ಪದ್ಧತಿ, ವಿಭೇದಾತ್ಮಕ ಕಾರ್ಯಾಧಾರಿತ ಕೂಲಿ ಪದ್ಧತಿ. ಟೇಲರ್ ಅವರು ಮೂರು ವೈಜ್ಞಾನಿಕ ತಂತ್ರಗಳನ್ನು, ನಿರ್ವಹಣೆಯ ತಂತ್ರಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಮೊದಲನೆಯದು ಕಾರ್ಯಾತ್ಮಕ ಮೇಲ್ವಿಚಾರಕತ್ವ, ಎರಡು ಕೆಲಸದ ಶಿಷ್ಟೀಕರಣ ಮತ್ತು ಸರಳೀಕರಣ, ಮೂರು ವಿಭೇದಾತ್ಮಕ ಕಾರ್ಯಾಧಾರಿತ ಕೂಲಿ ಪದ್ಧತಿ. ಮೊದಲನೆಯದು ಕಾರ್ಯಾತ್ಮಕ ಮೇಲ್ವಿಚಾರಕತ್ವ. ಟೇಲರ್ ಅವರು ಯೋಜಿಸುವಿಕೆ ಮತ್ತು ಜಾರಿಗೊಳಿಸುವಿಕೆ, ಈ ಎರಡೂ ಅಂಶಗಳು, ಎರಡೂ ಪ್ರಕ್ರಿಯೆಗಳು ಬೇರೆ ಬೇರೆಯಾಗಬೇಕೆಂದು ಉಗ್ರವಾಗಿ ಪ್ರತಿಪಾದಿಸಿದ್ದಾರೆ. ಟೇಲರ್ ಅವರು ಯೋಜಿಸುವಿಕೆ ಮತ್ತು ಉತ್ಪಾದಕತನೆ, ಈ ಎರಡೂ ಪ್ರಕ್ರಿಯೆಗಳು ಬೇರೆಯಾಗಿಸಬೇಕೆಂದು ತೀವ್ರವಾಗಿ ಪ್ರತಿಪಾದಿಸಿದ್ದಾರೆ. ಇಲ್ಲಿ ಒಬ್ಬ ವ್ಯವಸ್ಥಾಪಕ, ಸೂಪರ್ವೈಸರ್ ಅಥವಾ ಮ್ಯಾನೇಜರ್, ಇವನು ತಿರುಗಣಿಯಂತಿದ್ದು, ಪೈವೋಟ್ನಂತಿದ್ದು, ಅವನ ಸುತ್ತಲೂ ಯೋಜಿಸುವಿಕೆ, ಜಾರಿಗೊಳಿಸುವಿಕೆ, ನಿರ್ದೇಶಿಸುವಿಕೆ, ಸಂಘಟಿಸುವಿಕೆ, ನಿಯಂತ್ರಿಸುವಿಕೆ, ಇವುಗಳೆಲ್ಲವೂ ಅವನ ಸುತ್ತಲೂ ತಿರುಗುತ್ತಿರುತ್ತದೆ. ಇಲ್ಲಿ ಟೇಲರ್ರವರ ವಾದ ಏನೆಂದರೆ ಯೋಜಿಸುವಿಕೆ ಮತ್ತು ಉತ್ಪಾದಿಸುವಿಕೆ ಇವು ಎರಡೂ ಬೇರೆಯಾಗಿರಬೇಕು. ಈ ವಿಷಯವನ್ನು ನಾವು ಈ ಡಯಾಗ್ರಾಮಿನ ಮೂಲಕ, ಈ ಚಿತ್ರಣದ ಮೂಲಕ ನಾವು ಅಭ್ಯಸಿಸಬಹುದು. ಇಲ್ಲಿ ಕಾರ್ಖಾನೆ ವ್ಯವಸ್ಥಾಪಕನಿದ್ದಾನೆ. ಕಾರ್ಖಾನೆ ವ್ಯವಸ್ಥಾಪಕನ ಕೈ ಕೆಳಗೆ ಯೋಜಿಸುವಿಕೆಯ ಅಧಿಕಾರಿ ಮತ್ತು ಉತ್ಪಾದನಾ ಅಧಿಕಾರಿ ಇರುತ್ತಾರೆ. ಯೋಜಿಸುವಿಕೆ ಅಧಿಕಾರಿಯ ಕೈಗೆಳಗೆ ಸೂಚನಾಪತ್ರ ಗುಮಾಸ್ತ, ಇನ್ಸ್ಟ್ರಕ್ಷನ್ ಕಾರ್ಡ್ ಕ್ಲರ್ಕ್, ಮಾರ್ಗ ಗುಮಾಸ್ತ, ರೂಟ್ ಕ್ಲರ್ಕ್, ಅವಧಿ ಮತ್ತು ವೆಚ್ಚ ಗುಮಾಸ್ತ, ಟೈಮ್ ಆ್ಯಂಡ್ ಕಾಸ್ಟ್ ಕ್ಲರ್ಕ್, ಶಿಸ್ತುಪಾಲಕ, ಡಿಸಿಪ್ಲಿನೇರಿಯನ್ ಇವರಿರುತ್ತಾರೆ. ಉತ್ಪಾದನಾ ಅಧಿಕಾರಿಯ ಕೈ ಕೆಳಗೆ ಸ್ಪೀಡ್ ಬಾಸ್, ಗ್ಯಾಂಗ್ ಬಾಸ್, ರಿಪೇರ್ ಬಾಸ್, ಇನ್ಸ್ಪೆಕ್ಟರ್ ಇವರುಗಳಿರುತ್ತಾರೆ. ಯೋಜಿಸುವಿಕೆ ಕೆಲಸವನ್ನು ಮತ್ತು ಉತ್ಪಾದನಾ ಕೆಲಸವನ್ನು ಓರ್ವನೇ ತನ್ನ ಕೈಗೆಳಗಿರುವವರ ಮೂಲಕ ಮಾಡಿಸಲು ಸಾಧ್ಯವಿಲ್ಲ. ಒಬ್ಬ ಅತ್ಯುತ್ತಮ ವ್ಯವಸ್ಥಾಪಕನಾಗಬೇಕಾದರೆ ಒಬ್ಬ ವ್ಯವಸ್ಥಾಪಕನಲ್ಲಿ ಅನೇಕ ಅತ್ಯುತ್ತಮ ಗುಣಗಳಿರಬೇಕು. ಧೈರ್ಯ, ಸಹನೆ, ಬುದ್ಧಿವಂತಿಕೆ, ಮನೋಧಾಢ್ಯ, ಎಲ್ಲವನ್ನು ಎದುರಿಸುವ ಗಟ್ಟಿತನ, ನಿರ್ಧಾರವನ್ನು ತೆಗೆದುಕೊಳ್ಳುವುದು, ನಿರ್ಣಯವನ್ನು ತೆಗೆದುಕೊಳ್ಳುವುದು, ಈ ರೀತಿ ಅನೇಕ ಅತ್ಯುತ್ತಮ ಗುಣಗಳು ಒಬ್ಬ ವ್ಯವಸ್ಥಾಪಕನಲ್ಲಿ ಇರಬೇಕು. ಆದರೆ ಒಬ್ಬನಲ್ಲಿ ಈ ಎಲ್ಲ ಗುಣಗಳು ಇರಲು ಸಾಧ್ಯವಿಲ್ಲ. ಆದುದರಿಂದ ಇಲ್ಲಿ ಟೇಲರ್ ಅವರು 8 ಪರಿಣಿತರನ್ನು ಪರಿಚಯಿಸಿದರು.
ಈ ಎಂಟು ಪರಿಣಿತರ ಮೂಲಕ ಕೆಲಸ ಕಾರ್ಯಗಳು ಹಂಚಿಕೊಂಡಾಗ ಒಂದು ಸಂಸ್ಥೆಯಲ್ಲಿ ದಕ್ಷತೆಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಇದಕ್ಕೆ ಡಿವಿಷನ್ ಆಫ್ ಲೇಬರ್ ಆ್ಯಂಡ್ ಸ್ಪೆಷಲೈಸೇಷನ್, ಶ್ರಮ ವಿಭಜನೆ ಮತ್ತು ವೈಶಿಷ್ಟೀಕರಣ ಎಂದು ಕರೆಯುತ್ತಾರೆ. ಒಂದು ಕೆಲಸವನ್ನು ಸಣ್ಣ ಸಣ್ಣ ವಿಭಾಗಗಳಾಗಿ ತುಂಡರಿಸಿ ನುರಿತ ತರಬೇತಿ ಹೊಂದಿದ ಕೆಲಸಗಾರರಿಗೆ ಹಂಚಿದಾಗ ಅವರು ಆ ಕೆಲಸವನ್ನು ನಿರಂತರವಾಗಿ ಮಾಡಿದಾಗ ಅದರಲ್ಲಿ ಪ್ರಾವೀಣ್ಯತೆಯನ್ನು ಪಡೆಯುತ್ತಾರೆ, ವೈಶಿಷ್ಟ್ಯತೆಯನ್ನು ಪಡೆಯುತ್ತಾರೆ. ಈ ರೀತಿ ಡಿವಿಷನ್ ಆಫ್ ಲೇಬರ್ ಆ್ಯಂಡ್ ಸ್ಪೆಷಲೈಸೇಷನ್, ಶ್ರಮ ವಿಭಜನೆ ಮತ್ತು ವೈಶಿಷ್ಟೀಕರಣ, ಇದನ್ನು ಒಂದು ಸಂಸ್ಥೆಯಲ್ಲಿ ಅಳವಡಿಸಿಕೊಂಡಾಗ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಉತ್ಪಾದನೆಯನ್ನು ಮಾಡಲು ಸಾಧ್ಯವಾಗುತ್ತದೆ ಎನ್ನುವುದನ್ನು ಟೇಲರ್ರವರು ತೋರಿಸಿಕೊಟ್ಟರು. ಇಲ್ಲಿ ಕಾರ್ಖಾನೆ ವ್ಯವಸ್ಥಾಪಕನ ಕೆಳಗಡೆ ಯೋಜಿಸುವಿಕೆ ಅಧಿಕಾರಿ ಮತ್ತು ಉತ್ಪಾದನಾ ಅಧಿಕಾರಿ ಇರುತ್ತಾರೆ. ಯೋಜಿಸುವಿಕೆ ಅಧಿಕಾರಿಯ ಕೈ ಕೆಳಗಡೆ ಇರುವ ಸೂಚನಾಪತ್ರ ಗುಮಾಸ್ತ, ಮಾರ್ಗ ಗುಮಾಸ್ತ, ಅವಧಿ ಮತ್ತು ವೆಚ್ಚ ಗುಮಾಸ್ತ, ಶಿಸ್ತುಪಾಲಕ ತಮ್ಮದೇ ಅಧಿಕಾರಿಯ ವ್ಯಾಪ್ತಿಯೊಳಗೆ ಬರುವಂತಹ ಕೆಲಸ ಕಾರ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು. ಸೂಚನಾಪತ್ರ ಗುಮಾಸ್ತ ಸೂಚನೆಯನ್ನು ನೀಡುತ್ತಾನೆ, ಸೂಚನೆಗೆ ಆತ ಹೊಣೆಗಾರನಾಗಿರುತ್ತಾನೆ. ಮಾರ್ಗ ಗುಮಾಸ್ತ ಉತ್ಪಾದನಾ ಮಾರ್ಗಕ್ಕೆ ಹೊಣೆಗಾರನಾಗಿರುತ್ತಾನೆ. ಅವಧಿ ಮತ್ತು ವೆಚ್ಚ ಗುಮಾಸ್ತ ಟೈಮ್ ಆ್ಯಂಡ್ ಕಾಸ್ಟ್ ಕ್ಲರ್ಕ್, ಅವಧಿ ಮತ್ತು ವೆಚ್ಚದ ಪಟ್ಟಿಯನ್ನು ತಯಾರಿಸುತ್ತಾನೆ. ಶಿಸ್ತುಪಾಲಕ ಅಂದರೆ ಡಿಸಿಪ್ಲಿನೇರಿಯನ್, ಶಿಸ್ತಿಗೆ ಸಂಬಂಧಪಟ್ಟ ಎಲ್ಲ ಕೆಲಸಕ್ಕೆ ಆತ ಹೊಣೆಗಾರನಾಗಿರುತ್ತಾನೆ. ಉತ್ಪಾದನಾ ಅಧಿಕಾರಿಯ ಕೈಗಳಗಡೆ ಇರುವಂತಹ ಸ್ಪೀಡ್ ಬಾಸ್, ಗ್ಯಾಂಗ್ ಬಾಸ್, ರಿಪೇರ್ ಬಾಸ್ ಮತ್ತು ಇನ್ಸ್ಪೆಕ್ಟರ್, ಇವರುಗಳು ಕೂಡ ತಮ್ಮ ಕಾರ್ಯಮಿತಿ ಒಳಗೆ ಬರುವಂತಹ ಕೆಲಸ ಕಾರ್ಯಗಳನ್ನು ಅವರವರು ಸಮರ್ಥವಾಗಿ ನಿರೂಪಿಸಿದಾಗ ಅಥವಾ ಸಮರ್ಪಕವಾಗಿ ಪೂರೈಸಿದಾಗ ಒಂದು ಸಂಸ್ಥೆ ಹೆಚ್ಚಿನ ದಕ್ಷತೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಸ್ಪೀಡ್ ಬಾಸ್ ಒಂದು ಕೆಲಸ ಕಾರ್ಯದಲ್ಲಿ ಇರುವ ಅದರ ವೇಗಕ್ಕೆ, ಆ ಕೆಲಸ ಕಾರ್ಯವನ್ನು ಮುಗಿಸುವ ವೇಗಕ್ಕೆ ಆತ ಹೊಣೆಗಾರನಾಗಿರುತ್ತಾನೆ. ಗ್ಯಾಂಗ್ ಬಾಸ್ ಯಂತ್ರೋಪಕರಣಗಳ ಸಿದ್ಧತೆಗೆ ಆತ ಹೊಣೆಗಾರನಾಗಿರುತ್ತಾನೆ. ರಿಪೇರಿ ಬಾಸ್ ಯಂತ್ರೋಪಕರಣಗಳು ಮಧ್ಯದಲ್ಲಿ ಕೆಟ್ಟು ಹೋದಲ್ಲಿ ಅವುಗಳನ್ನು ರಿಪೇರಿ ಮಾಡುವ ಕೆಲಸ ಕಾರ್ಯಗಳಿಗೆ ಹೊಣೆಗಾರನಾದರೆ, ಇನ್ಸ್ಪೆಕ್ಟರ್ ಉತ್ಪಾದನಾ ವಸ್ತುಗಳ ಗುಣಮಟ್ಟವನ್ನು ಅಂದರೆ ಅಂತಿಮ ವಸ್ತುಗಳ ಗುಣಮಟ್ಟವನ್ನು ಪರೀಕ್ಷಿಸುವಲ್ಲಿ ಹೊಣೆಗಾರನಾಗಿರುತ್ತಾನೆ. ಇವರೆಲ್ಲರೂ ಕೆಲಸಗಾರನಿಗೆ ಸೂಚನೆಯನ್ನು ನೀಡಿದಾಗ ಅಥವಾ ಕೆಲಸಗಾರನ ಮೂಲಕ ಈ ಕೆಲಸಗಳನ್ನು ನಿರ್ವಹಿಸಿದಾಗ ಒಂದು ಸಂಸ್ಥೆ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಉತ್ಪಾದನೆಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಎನ್ನುವುದನ್ನು ಟೇಲರ್ರವರು ಜಗತ್ತಿಗೆ ಪರಿಚಯಿಸಿದರು. ಈ ಮೂಲಕ ಟೇಲರ್ರವರ ಈ ಮೊದಲನೆಯ ತಂತ್ರ, ನಿರ್ವಹಣೆಯ ತಂತ್ರ, ಕಾರ್ಯಾತ್ಮಕ ಮೇಲ್ವಿಚಾರಕತ್ವ ಫಂಕ್ಷನಲ್ ಫೋರ್ಮ್ಯಾನ್ಶಿಪ್, ಈ ತತ್ವದ ಆಧಾರದ ಮೇಲೆ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಅಥವಾ ಕಾರ್ಖಾನೆಯಲ್ಲಿ ಶ್ರಮ ವಿಭಜನೆ ಮತ್ತು ವೈಶಿಷ್ಟೀಕರಣವನ್ನು ಅಳವಡಿಸುವುದರ ಮೂಲಕ ಒಬ್ಬ ವ್ಯವಸ್ಥಾಪಕ ಆ ಸಂಸ್ಥೆಯನ್ನು ಉಚ್ಛ್ರಾಯ ಸ್ಥಿತಿಗೆ ಕೊಂಡೊಯ್ಯಲು ಸಾಧ್ಯವಾಗುತ್ತದೆ ಎನ್ನುವುದನ್ನು ಟೇಲರ್ರವರು ಪ್ರತಿಪಾದಿಸಿದರು. ಟೇಲರ್ರವರ ವೈಜ್ಞಾನಿಕ ನಿರ್ವಹಣೆಯ ತಂತ್ರದ ಎರಡನೆಯ ಭಾಗ ಕೆಲಸದ ಶಿಷ್ಟೀಕರಣ ಮತ್ತು ಸರಳೀಕರಣ. ಸ್ಟ್ಯಾಂಡರ್ಡೈಸೇಷನ್ ಆ್ಯಂಡ್ ಸಿಂಪ್ಲಿಫಿಕೇಶನ್ ಎಂದು ಇದನ್ನು ಕರೆಯುತ್ತಾರೆ. ಶಿಷ್ಟೀಕರಣವು ಪ್ರತಿಯೊಂದು ವ್ಯವಹಾರ ಚಟುವಟಿಕೆಗಳಿಗೆ ಶಿಷ್ಟವನ್ನು ಗುರುತಿಸುವ ಕ್ರಿಯೆಯಾಗಿದೆ. ಸರಳೀಕರಣ ಎಂದರೇನು? ಸರಳೀಕರಣ ಎಂದರೆ ಅನಗತ್ಯ ಗಾತ್ರ, ವಿಧಾನ,
ಆಯಾಮಗಳನ್ನು ತೆಗೆದುಹಾಕುವುದನ್ನು ಸರಳೀಕರಣ ಎಂದು ಕರೆಯುತ್ತಾರೆ. ಇಲ್ಲಿ ಫ್ರೆಡ್ರಿಕ್ ವಿನ್ಸ್ಲೋ ಟೇಲರ್ ರವರು ಈ ಸಿಷ್ಟೀಕರಣ ಮತ್ತು ಸರಳೀಕರಣ ಈ ವಿಚಾರದ ತೀವ್ರ ಬೆಂಬಲಿಗರಾಗಿದ್ದರು. ಹಿಂದಿನ ಸಾಂಪ್ರದಾಯಿಕ ಪದ್ಧತಿಗಳನ್ನು ಆಚರಣೆಗಳನ್ನು ಕೈಬಿಡಬೇಕು, ವೈಜ್ಞಾನಿಕ ನಿರ್ವಹಣೆಯ ತತ್ವಗಳಲ್ಲಿ ನಮಗೆ ಬೇಕಾದ ಮುಖ್ಯ ತತ್ವಗಳನ್ನು ಆಚರಣೆಗಳನ್ನು ಅಳವಡಿಸಿಕೊಳ್ಳಬೇಕು. ಈ ರೀತಿ ಮಾಡಿದಾಗ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳನ್ನು ಸಂಸ್ಥೆಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ಅಳವಡಿಸಿಕೊಂಡಾಗ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಲು ಒಂದು ಸಂಸ್ಥೆಗೆ ಸಹಾಯಕವಾಗುತ್ತದೆ ಎನ್ನುವುದನ್ನು ಟೇಲರ್ ಅವರು ತಿಳಿಸಿಕೊಟ್ಟರು. ಈ ಕೆಲಸದ ಸಿಷ್ಟೀಕರಣ ಮತ್ತು ಸರಳೀಕರಣ ಇವುಗಳ ಮುಖ್ಯ ಉದ್ದೇಶ ಏನೆಂದರೆ ಕಾರ್ಮಿಕರು ಯಂತ್ರಗಳು ಸಲಕರಣೆಗಳ ಅನಗತ್ಯ ವೆಚ್ಚವನ್ನು ಕಡಿಮೆ ಮಾಡುವುದು, ಉತ್ಪಾದನಾ ಮಟ್ಟವನ್ನು ಹೆಚ್ಚಿಸುವುದು, ಅಂತಿಮ ವಸ್ತುಗಳ ಗುಣಮಟ್ಟವನ್ನು ಹೆಚ್ಚಿಸುವುದು ಮಾತ್ರವಲ್ಲ ಕಾರ್ಮಿಕರನ್ನು ಅವರ ದಕ್ಷತೆಗೆ ಅವರ ವಿದ್ಯಾಭ್ಯಾಸಕ್ಕೆ ಅವರ ಅನುಭವಕ್ಕೆ ತಕ್ಕ ಹಾಗೆ ಅವರನ್ನು ನೇಮಿಸಿ ಅವರಿಂದ ಕೆಲಸ ಕಾರ್ಯಗಳನ್ನು ಪೂರೈಸುವುದು ಮಾತ್ರವಲ್ಲ ವಿವಿಧ ವಿಭಾಗಗಳ ವಿವಿಧ ವಿಧಗಳ ಚಲನೆಗಳ ಅಧ್ಯಯನವನ್ನು ಮಾಡುವುದನ್ನು ಇದು ಪುಷ್ಟೀಕರಣಗೊಳಿಸುತ್ತದೆ. ಈ ಕೆಲಸದ ಸಿಷ್ಟೀಕರಣ ಮತ್ತು ಸರಳೀಕರಣ ಇವುಗಳಿಗೆ ಮುಂದುವರಿದ ಭಾಗವಾಗಿ ಟೇಲರ್ ಅವರು ನಾಲ್ಕು ರೀತಿಯ ಅಧ್ಯಯನಗಳನ್ನು ನಮಗೆ ಪರಿಚಯಿಸಿದ್ದಾರೆ. ಒಂದು ವಿಧಾನ ಅಧ್ಯಯನ, ಎರಡು ಚಲನೆ ಅಧ್ಯಯನ, ಮೂರು ಸಮಯದ ಅಧ್ಯಯನ, ನಾಲ್ಕು ಆಯಾಸ ಅಧ್ಯಯನ. ಟೇಲರ್ ಅವರು ಕೆಲಸದ ಸಿಷ್ಟೀಕರಣ ಮತ್ತು ಸರಳೀಕರಣದ ಭಾಗವಾಗಿ ನಾಲ್ಕು ವಿಧದ ಅಧ್ಯಯನಗಳನ್ನು ಪರಿಚಯಿಸಿದ್ದಾರೆ. ವಿಧಾನ ಅಧ್ಯಯನ, ಚಲನೆ ಅಧ್ಯಯನ, ಸಮಯ ಅಧ್ಯಯನ ಮತ್ತು ಆಯಾಸ ಅಧ್ಯಯನ. ಮೊದಲನೆಯದು ವಿಧಾನ ಅಧ್ಯಯನ. ವಿಧಾನ ಅಧ್ಯಯನ ಎಂದರೆ ಕೆಲಸ ಮಾಡುವ ಮುಖ್ಯ ವಿಧಾನವನ್ನು ಕಂಡುಹಿಡಿಯುವುದು. ಕೆಲಸ ಮಾಡುವ ಮುಖ್ಯ ವಿಧಾನವನ್ನು ಕಂಡುಹಿಡಿಯುವುದನ್ನು ವಿಧಾನ ಅಧ್ಯಯನ, ಈ ವಿಷಯದ ಬಗ್ಗೆ ಅಧ್ಯಯನ ಮಾಡುವುದನ್ನು ವಿಧಾನ ಅಧ್ಯಯನ ಎನ್ನುತ್ತಾರೆ. ಉದಾಹರಣೆಗೆ ಕಾರುಗಳನ್ನು ತಯಾರಿಸುವ ಕಾರ್ಖಾನೆಯಲ್ಲಿ ಕಚ್ಚಾ ವಸ್ತುಗಳು ಮಾತ್ರವಲ್ಲ ಅದಕ್ಕೆ ಬೇಕಾದ ಕಾರ್ಮಿಕರು, ಜೋಡಣಾ ಸಲಕರಣೆಗಳು ಮತ್ತು ಇತರ ವಿಷಯಗಳನ್ನು ಅಧ್ಯಯನ ಮಾಡುವುದನ್ನು, ಅದರ ಬಗ್ಗೆ ನಿರ್ಣಯ ಕೈಗೊಳ್ಳುವುದನ್ನು ವಿಧಾನ ಅಧ್ಯಯನ ಎಂದು ಕರೆಯುತ್ತಾರೆ. ಈ ವಿಧಾನ ಅಧ್ಯಯನದ ಉದ್ದೇಶವೇನು? ವಿಧಾನ ಅಧ್ಯಯನದಿಂದಾಗಿ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಬಹುದು, ವಸ್ತುಗಳ ಗುಣಮಟ್ಟವನ್ನು ಹೆಚ್ಚಿಸಬಹುದು, ಗ್ರಾಹಕರಿಗೆ ಸಂತೃಪ್ತಿಯನ್ನು ನೀಡಬಹುದು, ಗ್ರಾಹಕರ ಸಂತೃಪ್ತಿಗೆ ಅವರ ಆಲೋಚನೆಗೆ ಅವರಿಗೆ ಬೇಕಾದಂತಹ ವಸ್ತುಗಳನ್ನು ತಲುಪಿಸುವಂತಹ ಕೆಲಸವನ್ನು ವಿಧಾನ ಅಧ್ಯಯನದ ಮೂಲಕ ಮಾಡಬಹುದು. ಎರಡನೆಯದು ಚಲನ ಅಧ್ಯಯನ. ಚಲನ ಅಧ್ಯಯನ ಎಂದರೇನು? ಇದಕ್ಕೆ ಮೋಷನ್ ಸ್ಟಡಿ ಎಂದು ಕರೆಯುತ್ತಾರೆ. ವಿಶಿಷ್ಟ ಕೆಲಸಗಳನ್ನು ಮಾಡುವಾಗ ಎತ್ತುವುದು, ಬದಿಗೆ ಸರಿಸಿ ಇಡುವುದು, ಕೂರುವುದು ಅಥವಾ ಚಲನಗಳ ಬಗ್ಗೆ ಅಧ್ಯಯನ ಮಾಡುವುದನ್ನು ಚಲನ ಅಧ್ಯಯನ ಎಂದು ಕರೆಯುತ್ತಾರೆ. ಚಲನೆ ಅಧ್ಯಯನದ ಮುಖ್ಯ ಉದ್ದೇಶ ಏನೆಂದರೆ ಅನಗತ್ಯ ಚಲನೆಗಳನ್ನು ಮೊಟಕುಗೊಳಿಸುವುದು, ಉತ್ಪಾದಕ ಮತ್ತು ಅನುತ್ಪಾದಕ ಚಲನೆಗಳ ಮಧ್ಯೆ ವ್ಯತ್ಯಾಸವನ್ನು ವಿಶ್ಲೇಷಿಸುವುದು, ವ್ಯತ್ಯಾಸವನ್ನು ಕಂಡುಹಿಡಿಯುವುದು ಮಾತ್ರವಲ್ಲ ಸಮರ್ಪಕವಾಗಿ ಕೆಲಸ ಕಾರ್ಯಗಳು ಪೂರೈಸುವಂತೆ ನೋಡಿಕೊಳ್ಳುವುದು. ಉದಾಹರಣೆಗೆ ಈ ಚಲನ ಅಧ್ಯಯನದಲ್ಲಿ ವಿವಿಧ ಚಲನೆಗಳನ್ನು ಗುರುತಿಸಲು ಸ್ಟಾಪ್ ವಾಚ್ ಅಥವಾ ಗುರುತುಪಟ್ಟಿ
ಬಣ್ಣಗಳನ್ನು ಉಪಯೋಗಿಸುವುದು ಇವೆಲ್ಲವುಗಳ ಸಹಾಯದಿಂದ ಚಲನ ಅಧ್ಯಯನವನ್ನು ಮಾಡಬಹುದಾಗಿದೆ. ಮೂರು, ಸಮಯದ ಅಧ್ಯಯನ. ಸಮಯದ ಅಧ್ಯಯನ ಎಂದರೆ ಒಂದು ಕೆಲಸವನ್ನು ಮಾಡಬೇಕಾದರೆ ಎಷ್ಟು ಶಿಷ್ಟ ಸಮಯ ಬೇಕು ಇದನ್ನು ಗುರುತಿಸುವುದನ್ನು ಸಮಯದ ಅಧ್ಯಯನ ಎಂದು ಕರೆಯುತ್ತಾರೆ. ಸಮಯದ ಅಧ್ಯಯನದಲ್ಲಿ ಒಂದು ಕೆಲಸವನ್ನು ಮಾಡಲು ನಿರ್ದಿಷ್ಟ ಕಾಲವನ್ನು ಗುರುತಿಸಬೇಕು. ಕಾಲಮಾಪನವನ್ನು ಗುರುತಿಸಿದ ನಂತರ ಒಟ್ಟು ಕೆಲಸಕ್ಕೆ ಬೇಕಾದಂಥ ಸಮಯವನ್ನು ನಿಗದಿಪಡಿಸಬೇಕು. ಒಂದು ಕೆಲಸವನ್ನು ನಿರ್ವಹಿಸುವಾಗ ಎಷ್ಟು ಸಂಖ್ಯೆ ಕಾರ್ಮಿಕರು ಬೇಕಾಗಬಹುದು ಎನ್ನುವುದನ್ನು ಕೂಡ ಇಲ್ಲಿ ಸ್ಪಷ್ಟಪಡಿಸಬೇಕಾಗುತ್ತದೆ. ಸಮರ್ಥ ಅಸಮರ್ಥ ಕಾರ್ಮಿಕರನ್ನು ವಿಂಗಡಣೆ ಮಾಡಬೇಕಾಗುತ್ತದೆ. ಈ ರೀತಿಯ ನಾಲ್ಕು ಮುಖ್ಯ ಉದ್ದೇಶಗಳನ್ನು ಈ ಸಮಯದ ಅಧ್ಯಯನ ಹೊಂದಿದೆ. ಇಲ್ಲಿ ಒಂದು ಉದಾಹರಣೆಯನ್ನು ನಾನು ಕೊಡಬಹುದು. ಸಮಯದ ಅಧ್ಯಯನದಲ್ಲಿ ಒಬ್ಬ ಕೆಲಸಗಾರ ಒಂದು ಕಾರ್ಡ್ಬೋರ್ಡನ್ನು ತಯಾರಿಸಲು 20 ನಿಮಿಷದ ಸಮಯವನ್ನು ತೆಗೆದುಕೊಂಡರೆ ಒಂದು ಗಂಟೆಯಲ್ಲಿ ಆತ 3 ಕಾರ್ಡ್ಬೋರ್ಡ್ಗಳನ್ನು ತಯಾರಿಸಬಹುದು. ಒಂದು ದಿನದಲ್ಲಿ ಒಬ್ಬ ಕೆಲಸಗಾರ ಕಾರ್ಡ್ಬೋರ್ಡ್ಗಳನ್ನು ತಯಾರಿಸುವ ಕೆಲಸವನ್ನು ಆತ ನಿರ್ವಹಿಸುವುದಾದರೆ ಒಂದು ಕಾರ್ಡ್ಬೋರ್ಡನ್ನು ತಯಾರಿಸಲು ಅವನಿಗೆ 20 ನಿಮಿಷ ಬೇಕಾಗುತ್ತದೆ. ಒಂದು ಗಂಟೆಯಲ್ಲಿ ಆತ 3 ಕಾರ್ಡ್ಬೋರ್ಡ್ಗಳನ್ನು ತಯಾರು ಮಾಡಬೇಕು. ಒಂದು ದಿನದಲ್ಲಿ 8 ಗಂಟೆಗಳ ಕೆಲಸವನ್ನು ಒಬ್ಬ ಮಾಡಬೇಕಾಗಿರುವುದರಿಂದ ಅಲ್ಲಿ ಒಂದು ಗಂಟೆಯನ್ನು ಅವನ ಆಯಾಸ ಅಥವಾ ವಿಶ್ರಾಂತಿಗೆಂದು ಮೀಸಲಿಡಿ. ಉಳಿದ 7 ಗಂಟೆಯಲ್ಲಿ ಆತ ಗಂಟೆಗೆ 3 ಕಾರ್ಡ್ಬೋರ್ಡ್ಗಳಂತೆ 7 × 3 ಅಂದರೆ 21 ಕಾರ್ಡ್ಬೋರ್ಡ್ಗಳನ್ನು ಆತ ರಚನೆ ಮಾಡಬೇಕಾಗುತ್ತದೆ. 21 ಕಾರ್ಡ್ಬೋರ್ಡ್ಗಳನ್ನು ಆತ ರಚನೆ ಮಾಡಬೇಕಾಗುತ್ತದೆ. ಈ ರೀತಿಯ ಅಧ್ಯಯನವನ್ನು ಸಮಯ ಅಧ್ಯಯನ ಎಂದು ಕರೆಯುತ್ತಾರೆ. ನಾಲ್ಕನೆಯದು ಆಯಾಸ ಅಧ್ಯಯನ. ಆಯಾಸ ಅಧ್ಯಯನ ಎಂದರೆ ಒಬ್ಬ ಕೆಲಸಗಾರ ಕೆಲಸವನ್ನು ನಿರ್ವಹಿಸುವಾಗ ಆತನ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಆಯಾಸವನ್ನು ಹೊಂದಬಹುದು. ಒಂದು ವೇಳೆ ಒಬ್ಬ ಕೆಲಸಗಾರನಿಗೆ ವಿಶ್ರಾಂತಿ ನೀಡಿದರೆ ಆತ ಮತ್ತೆ ಉತ್ಸುಕನಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಈ ಆಯಾಸ ಅಧ್ಯಯನದ ಮುಖ್ಯ ಉದ್ದೇಶ ಏನು? ಮುಖ್ಯ ಉದ್ದೇಶ ಏನೆಂದರೆ ಕೆಲಸಗಾರರಿಗೆ ವಿಶ್ರಾಂತಿಯನ್ನು ನೀಡುವುದು ಮಾತ್ರವಲ್ಲ, ಕೆಲಸ ಕಾರ್ಯಗಳು ಅವರು ನಿರ್ವಹಿಸುವಂತಹ ಕೆಲಸಗಳು ಕ್ಲಿಷ್ಟಕರವಾಗಿದ್ದರೆ ಸಣ್ಣ ತಾತ್ಕಾಲಿಕ ವಿರಾಮವನ್ನು ನೀಡುವುದು. ಇಲ್ಲಿ ಆಯಾಸಕ್ಕೆ ಕಾರಣವಾಗುವಂತಹ ದೀರ್ಘ ಅವಧಿಯ ಕೆಲಸಗಳನ್ನು ಮೊಟಕುಗೊಳಿಸಬೇಕು. ಆಯಾಸಕ್ಕೆ ಕಾರಣವಾಗುವಂತಹ ದೀರ್ಘಾವಧಿಯ ಕೆಲಸಗಳನ್ನು ಮೊಟಕುಗೊಳಿಸಬೇಕು. ಅಗತ್ಯವಿಲ್ಲದಂತಹ ಕೆಲಸಗಳನ್ನು ಅಥವಾ ಸರಿಹೊಂದದ ಕೆಲಸ ನಿರ್ವಹಿಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಡಬೇಕು. ಕೆಲಸದ ಶಿಷ್ಟೀಕರಣ ಮತ್ತು ಸರಳೀಕರಣದ ಮುಖ್ಯ ಭಾಗವಾಗಿ ಫ್ರೆಡ್ರಿಕ್ ವಿನ್ಸ್ಲೋ ಟೇಲರ್ ಅವರು 4 ವಿಧದ ಅಧ್ಯಯನವನ್ನು ನಮಗೆ ಪರಿಚಯಿಸಿದ್ದಾರೆ. ಅದರಲ್ಲಿ ಮೊದಲನೆಯದು ವಿಧಾನ ಅಧ್ಯಯನ, 2 ಚಲನೆ ಅಧ್ಯಯನ, 3 ಸಮಯ ಅಧ್ಯಯನ, 4 ಆಯಾಸ ಅಧ್ಯಯನ. ಈ 4 ರೀತಿಯ ಅಧ್ಯಯನಗಳನ್ನು ಒಬ್ಬ ವ್ಯವಸ್ಥಾಪಕ ತಲೆಯಲ್ಲಿರಿಸಿಕೊಂಡು ಅಭ್ಯಸಿಸಿದಾಗ ಆತ ಒಂದು ಸಂಘಟನೆಯನ್ನು ಸಮರ್ಪಕವಾಗಿ ಮುನ್ನಡೆಸಲು ಸಾಧ್ಯವಾಗುತ್ತದೆ. ಆತ ದಕ್ಷತೆಯಿಂದ ಕೆಲಸ ಕಾರ್ಯವನ್ನು ನಿರ್ವಹಿಸಬಹುದು ಮತ್ತು ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಉತ್ಪಾದನೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಇಲ್ಲಿ ವಿಧಾನ ಅಧ್ಯಯನದ ಮೂಲಕ ಒಬ್ಬ ವ್ಯವಸ್ಥಾಪಕ ಒಂದು ಶಿಷ್ಟ ವಿಧಾನವನ್ನು ಕಂಡುಹಿಡಿಯಬೇಕು.
ಶಿಷ್ಟ ವಿಧಾನವನ್ನು ಕಂಡುಹಿಡಿಯುವುದರ ಮೂಲಕ ಉತ್ಪಾದನಾ ವೆಚ್ಚವನ್ನು ಆತ ಕಡಿಮೆ ಮಾಡಬಹುದು ಮಾತ್ರವಲ್ಲ ವಸ್ತುವಿನ ಗುಣಮಟ್ಟವನ್ನು ಹೆಚ್ಚುಗೊಳಿಸಬಹುದು ಚಲನೆ ಅಧ್ಯಯನದ ಮೂಲಕ ಕೆಲಸ ಕಾರ್ಯಗಳನ್ನು ಒಬ್ಬ ಕೆಲಸಗಾರ ನಿರ್ವಹಿಸುವಾಗ ಆತ ನಿರ್ವಹಿಸುವಂತಹ ಆತ ಮಾಡುವಂತಹ ಚಲನೆಗಳ ಅಧ್ಯಯನವನ್ನು ಅನುಸರಿಸಿಕೊಂಡು ಒಬ್ಬ ಕೆಲಸಗಾರನಿಗೆ ಆತನಿಗೆ ಬೇಕಾದಂತಹ ಸ್ಟಾಪ್ ವಾಚ್ ಅಥವಾ ಬಣ್ಣಗಳನ್ನು ಗುರುತಿಸುವುದು ಬಣ್ಣಗಳನ್ನು ನೀಡುವುದು ಅಥವಾ ಗುರುತಿಸುವುದು ಗುರುತುಗಳನ್ನು ನೀಡುವುದು ಇವೆಲ್ಲವುಗಳ ಸಮರ್ಪಕ ನಿರ್ವಹಣೆಯೊಂದಿಗೆ ಚಲನೆ ಅಧ್ಯಯನ ಸಾಧ್ಯವಾಗುತ್ತದೆ ಸಮಯದ ಅಧ್ಯಯನ ಅಂತ ಹೇಳಿದರೆ ಒಬ್ಬ ಕೆಲಸಗಾರ ಯಾವ ನಿರ್ದಿಷ್ಟ ಸಮಯದಲ್ಲಿ ಶಿಷ್ಟ ಸಮಯದಲ್ಲಿ ತನ್ನ ಕೆಲಸವನ್ನು ನಿರ್ವಹಿಸಬೇಕು ಎನ್ನುವುದನ್ನು ಅಧ್ಯಯನ ಮಾಡುವುದೇ ಸಮಯದ ಅಧ್ಯಯನ ಈ ಸಮಯದ ಅಧ್ಯಯನದ ಮೂಲಕ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಬಹುದು ಮಾತ್ರವಲ್ಲ ನೌಕರರಿಗೆ ಅವರ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಸಮಯಕ್ಕೆ ಅನುಸಾರವಾಗಿ ಅವರು ಸಮರ್ಪಕವಾಗಿ ಕೆಲಸವನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ ಆಯಾಸ ಅಧ್ಯಯನ ಅಂತ ಹೇಳಿದರೆ ವರ್ಕರ್ಸ್ ಅಂದರೆ ನೌಕರರು ಅವರು ಯಂತ್ರಗಳಲ್ಲ ಅವರು ಮೆಷಿನ್ ಅಲ್ಲ ಅವರಿಗೆ ಆಯಾಸ ಇರುತ್ತದೆ ಮಾತ್ರವಲ್ಲದೆ ಅವರಿಗೆ ತಮ್ಮದೇ ಆದ ಮನಸ್ಸಿರುತ್ತದೆ ಅವರಿಗೆ ವಿಶ್ರಾಂತಿಯನ್ನು ನೀಡಬೇಕು ಮಾನಸಿಕವಾಗಿ ದೈಹಿಕವಾಗಿ ಆಯಾಸಗೊಳ್ಳುವ ಕಾರಣ ಅವರಿಗೆ ತಾತ್ಕಾಲಿಕ ವಿರಾಮವನ್ನು ನೀಡಬೇಕು ಎನ್ನುವುದನ್ನು ಅಧ್ಯಯನ ಮಾಡುವುದನ್ನು ನಾವು ಆಯಾಸ ಅಧ್ಯಯನ ಎಂದು ಕರೆಯುತ್ತೇವೆ ಮುಂದೆ ಟೇಲರ್ ರವರ ನಿರ್ವಹಣಾ ತಂತ್ರದ ಮೂರನೆಯ ಭಾಗ ವಿಭೇದಾತ್ಮಕ ಕಾರ್ಯಾಧಾರಿತ ಕೂಲಿ ಪದ್ಧತಿ ವಿಭೇದಾತ್ಮಕ ಕಾರ್ಯಾಧಾರಿತ ಕೂಲಿ ಪದ್ಧತಿ ಡಿಫರೆನ್ಷಿಯಲ್ ಪೀಸ್ ವೇಜ್ ಸಿಸ್ಟಮ್ ಫೆಡ್ರಿಕ್ ವಿನ್ಸ್ಲೋ ಟೇಲರ್ ರವರು ಕಾರ್ಯಾಧಾರಿತ ಕೂಲಿ ಪದ್ಧತಿಯ ತೀವ್ರ ಬೆಂಬಲಿಗರಾಗಿದ್ದರು ಅವರ ಪ್ರಕಾರ ಸಮರ್ಥ ಹಾಗೂ ಅಸಮರ್ಥ ನೌಕರರನ್ನು ವಿಂಗಡಿಸಬೇಕು ಒಂದು ಕೆಲಸ ಕಾರ್ಯಕ್ಕೆ ಶಿಷ್ಟ ಕೆಲಸವನ್ನು ನಿರ್ಧರಿಸಿಕೊಂಡು ಆ ಶಿಷ್ಟ ಉತ್ಪಾದನೆಗಿಂತ ಹೆಚ್ಚಿನ ಉತ್ಪಾದನೆ ಮಾಡಿದವನಿಗೆ ಮತ್ತು ಶಿಷ್ಟ ಉತ್ಪಾದನೆಗಿಂತ ಕಡಿಮೆ ಉತ್ಪಾದನೆ ಮಾಡಿದವನಿಗೆ ಬೇರೆ ಬೇರೆ ರೀತಿಯ ಕೂಲಿ ಪದ್ಧತಿಯನ್ನು ಜಾರಿಗೆ ತರಬೇಕು ಎಂದು ಫೆಡ್ರಿಕ್ ವಿನ್ಸ್ಲೋ ಟೇಲರ್ ಅವರು ವಾದಿಸಿದರು ಸಮರ್ಥ ಹಾಗೂ ಅಸಮರ್ಥ ಕೆಲಸಗಾರರ ವಿಂಗಡಣೆ ಆಗಬೇಕು ಸಮರ್ಥ ಕೆಲಸಗಾರರನ್ನು ಪುರಸ್ಕರಿಸಬೇಕು ಅಸಮರ್ಥ ಕೆಲಸಗಾರರಿಗೆ ಕಡಿಮೆ ಸಂಭಾವನೆಯನ್ನು ನೀಡಬೇಕು ಎನ್ನುವುದು ಅವರ ವಾದವಾಗಿತ್ತು ಇಲ್ಲಿ ಕಾರ್ಯಾಧಾರಿತ ಕೂಲಿ ಪದ್ಧತಿಯಲ್ಲಿ ಒಂದು ಉದಾಹರಣೆ ಕೊಡಬಹುದು ಒಬ್ಬ ಕೆಲಸಗಾರನಿಗೆ ಒಂದು ದಿನಕ್ಕೆ ಶಿಷ್ಟ ಉತ್ಪಾದನೆ 10 ಯೂನಿಟ್ಗಳೆಂದು ನಿರ್ಧರಿಸಿದರೆ ಆತ ಶಿಷ್ಟ ಉತ್ಪಾದನೆಯಾಗಿ 10 ಯೂನಿಟ್ಗಳನ್ನು ಆತ ತಯಾರಿಸಬೇಕು ಒಂದು ವೇಳೆ ಶಿಷ್ಟ ಉತ್ಪಾದನೆಗಿಂತ ಹೆಚ್ಚು ಉತ್ಪಾದನೆ ಮಾಡುವವನಿಗೆ ಹೆಚ್ಚಿನ ಸಂಭಾವನೆ ಶಿಷ್ಟ ಉತ್ಪಾದನೆಗಿಂತ ಕಡಿಮೆ ಉತ್ಪಾದನೆ ಮಾಡುವವನಿಗೆ ಕಡಿಮೆ ಸಂಭಾವನೆಯನ್ನು ನಿರ್ಧರಿಸಿದರೆ ಅಂದರೆ ಒಬ್ಬ ಕೆಲಸಗಾರ ಒಂದು ದಿನಕ್ಕೆ ಶಿಷ್ಟ ಉತ್ಪಾದನೆ ಎಂದರೆ 10 ಯೂನಿಟ್ಗಳನ್ನು ಉತ್ಪಾದನೆ ಮಾಡಬೇಕು ಆತ 10ಕ್ಕಿಂತ ಹೆಚ್ಚು ಯೂನಿಟ್ಗಳನ್ನು ಉತ್ಪಾದನೆ ಮಾಡಿದರೆ ಅವನಿಗೆ ರೂಪಾಯಿ 50 ಸಂಭಾವನೆ ಶಿಷ್ಟಕ್ಕಿಂತ ಕಡಿಮೆ ಉತ್ಪಾದನೆ 10ಕ್ಕಿಂತ ಕಡಿಮೆ ಉತ್ಪಾದನೆ ಮಾಡಿದವನಿಗೆ ರೂಪಾಯಿ 40 ಸಂಭಾವನೆ ಎಂದು ನಿಗದಿಪಡಿಸಿದರೆ ಒಬ್ಬ ಕೆಲಸಗಾರ ಒಂದು ವೇಳೆ 11 ಯೂನಿಟ್ಗಳನ್ನು ಉತ್ಪಾದಿಸಿದನೆಂದಾದರೆ ಆತ ಶಿಷ್ಟ ಉತ್ಪಾದನೆಗಿಂತ ಹೆಚ್ಚು ಉತ್ಪಾದನೆಯನ್ನು ಮಾಡಿದಂತಾಗುತ್ತದೆ ಇಲ್ಲಿ 11 × 50 ಅಂದರೆ 550 ರೂಪಾಯಿಯ ಸಂಭಾವನೆಯನ್ನು ಅವನಿಗೆ ನೀಡಬೇಕು ಶಿಷ್ಟಗಿಂತ ಕಡಿಮೆ ಉತ್ಪಾದನೆ ಅಂದರೆ 10 ಯೂನಿಟ್ಗಳಿಗಿಂತ ಕಡಿಮೆ 9 ಯೂನಿಟ್ಗಳನ್ನು ಆತ ಉತ್ಪಾದನೆ ಮಾಡಿದರೆ ಆತನಿಗೆ 40 ರೂಪಾಯಿಯ ಸಂಭಾವನೆ 360 ರೂಪಾಯಿಯ ಸಂಭಾವನೆ ಅವನಿಗೆ ಸಿಗುತ್ತದೆ ಈ ರೀತಿ
ವಿಭೇದಾತ್ಮಕ ಕಾರ್ಯಾಧಾರಿತ ಕೂಲಿ ಪದ್ಧತಿಯ ಮೂಲಕ ಸಮರ್ಥ ಹಾಗೂ ಅಸಮರ್ಥ ಕೆಲಸಗಾರರನ್ನು ವಿಂಗಡಿಸಬೇಕು, ಸಮರ್ಥ ಕೆಲಸಗಾರರನ್ನು ಪುರಸ್ಕರಿಸಬೇಕು, ಸಮರ್ಥ ಹಾಗೂ ಅಸಮರ್ಥ ಕೆಲಸಗಾರರಿಗೆ ಬೇರೆ ಬೇರೆ ರೀತಿಯ ಕೂಲಿ ಪದ್ಧತಿಯನ್ನು ಕಾರ್ಖಾನೆಯಲ್ಲಿ ಜಾರಿಗೆ ತರಬೇಕು ಎನ್ನುವುದನ್ನು ಟೇಲರ್ರವರು ಬಲವಾಗಿ ಸಮರ್ಥಿಸಿದರು. ಈ ಮೂಲಕ ಮೂರು ರೀತಿಯ ವೈಜ್ಞಾನಿಕ ತಂತ್ರಗಳನ್ನು ಟೇಲರ್ರವರು ಪ್ರತಿಪಾದಿಸಿದರು ಮತ್ತು ನೀಡಿದರು. ಒಂದು, ಕಾರ್ಯಾತ್ಮಕ ಮೇಲ್ವಿಚಾರಕತ್ವ; ಎರಡು, ಕೆಲಸದ ಶಿಷ್ಟೀಕರಣ ಮತ್ತು ಸರಳೀಕರಣ; ಮೂರು, ವಿಭೇದಾತ್ಮಕ ಕಾರ್ಯಾಧಾರಿತ ಕೂಲಿ ಪದ್ಧತಿ. ಕಾರ್ಯಾತ್ಮಕ ಮೇಲ್ವಿಚಾರಕತ್ವ: ಈ ವೈಜ್ಞಾನಿಕ ತಂತ್ರಜ್ಞಾನದ ಮೂಲಕ ಕೆಲಸ ಕಾರ್ಯವನ್ನು ಯೋಜಿಸುವಿಕೆ ಅಧಿಕಾರಿ ಉತ್ಪಾದನಾ ಅಧಿಕಾರಿಯ ಕೈ ಕೆಳಗೆ ಎಂಟು ಪರಿಣಿತರನ್ನು ಪರಿಚಯಿಸುವ ಮೂಲಕ ಶ್ರಮ ವಿಭಜನೆ ಮತ್ತು ವೈಶಿಷ್ಟೀಕರಣಕ್ಕೆ ದಾರಿ ಮಾಡಿಕೊಟ್ಟರು. ಕೆಲಸದ ಶಿಷ್ಟೀಕರಣ ಮತ್ತು ಸರಳೀಕರಣ: ಈ ವಿಚಾರವನ್ನು ಪ್ರಸ್ತುತಪಡಿಸುವುದರ ಮೂಲಕ ವಿಧಾನ ಅಧ್ಯಯನ, ಚಲನೆ ಅಧ್ಯಯನ, ಸಮಯ ಅಧ್ಯಯನ, ಆಯಾಸ ಅಧ್ಯಯನವನ್ನು ಪ್ರಕಟಗೊಳಿಸುವುದರ ಮೂಲಕ ಈ ಅಧ್ಯಯನಗಳನ್ನು ಒಬ್ಬ ವ್ಯವಸ್ಥಾಪಕ ಮಾಡಿದಾಗ ತನ್ನ ವ್ಯವಹಾರ ಸಂಸ್ಥೆಗಳಲ್ಲಿ ಈ ಅಧ್ಯಯನದ ಬಳಕೆಗಳನ್ನು ಮಾಡಿಕೊಳ್ಳಬಹುದು. ಮಾತ್ರವಲ್ಲ, ಕಡಿಮೆ ಅವಧಿಯಲ್ಲಿ ಅತ್ಯಧಿಕ ಉತ್ಪಾದನೆಯನ್ನು ಸಾಧಿಸುವುದರೊಂದಿಗೆ ಹೆಚ್ಚಿನ ದಕ್ಷತೆಯನ್ನು ಪಡೆಯಬಹುದು ಎನ್ನುವುದನ್ನು ತೋರಿಸಿಕೊಟ್ಟರು. ವಿಭೇದಾತ್ಮಕ ಕಾರ್ಯಾಧಾರಿತ ಕೂಲಿ ಪದ್ಧತಿ: ವಿಭೇದಾತ್ಮಕ ಕಾರ್ಯಾಧಾರಿತ ಕೂಲಿ ಪದ್ಧತಿಯ ಮೂಲಕ ಸಮರ್ಥ ಹಾಗೂ ಅಸಮರ್ಥ ಕೆಲಸಗಾರರನ್ನು ವಿಂಗಡಣೆ ಮಾಡಿ, ಸಮರ್ಥ ಕೆಲಸಗಾರರನ್ನು ಪುರಸ್ಕರಿಸಿ ಹಾಗೂ ಅಸಮರ್ಥ ಮತ್ತು ಸಮರ್ಥ ಕೆಲಸಗಾರರಿಗೆ ಬೇರೆ ಬೇರೆ ರೀತಿಯಾದಂತಹ ಕೂಲಿ ಪದ್ಧತಿಯನ್ನು ಜಾರಿಗೆ ತಂದರು. ಈ ಮೂಲಕ ಟೇಲರ್ರವರು ಒಟ್ಟಿನಲ್ಲಿ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳ ಮೂಲಕ, ವೈಜ್ಞಾನಿಕ ನಿರ್ವಹಣೆಯ ತಂತ್ರಗಳ ಮೂಲಕ ಕಾರ್ಖಾನೆ ವ್ಯವಸ್ಥೆಯಲ್ಲಿ ಅಥವಾ ಯಾವುದೇ ಒಂದು ವ್ಯವಹಾರ ಸಂಸ್ಥೆಯಲ್ಲಿ, ಅದು ವ್ಯವಹಾರ ಇರಲಿ ವ್ಯವಹಾರೇತರ ಇರಲಿ, ಸಣ್ಣ ಮತ್ತು ಬೃಹತ್ ಉದ್ಯಮ ಅಥವಾ ಖಾಸಗಿ ಅಥವಾ ಸಾರ್ವಜನಿಕ, ಸೇವಾ ವಲಯ ಮತ್ತು ಉತ್ಪಾದನಾ ವಲಯ, ಯಾವುದೇ ವ್ಯವಹಾರ ಸಂಸ್ಥೆಗಳಲ್ಲಿ ಈ ನಿರ್ವಹಣಾ ತತ್ವಗಳನ್ನು ಅಳವಡಿಸಿಕೊಂಡಾಗ ಒಬ್ಬ ವ್ಯವಸ್ಥಾಪಕ ಹೆಚ್ಚಿನ ಪರಿಣಾಮವನ್ನು ಅಥವಾ ಬದಲಾವಣೆಗಳನ್ನು ಹೇಗೆ ತರಬಹುದು, ಈ ತತ್ವಗಳಿಂದ ಏನು ಪ್ರಯೋಜನವನ್ನು ಪಡೆಯಬಹುದು ಎನ್ನುವುದನ್ನು ನಿರೂಪಿಸಿದರು.